ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯ ಅಂಶಗಳು ನಮ್ಮ ಕ್ಲಿನಿಕ್ ಲೋಕಾರ್ಪಣೆ ಬೆಂಗಳೂರು ಬ್ರ್ಯಾಂಡ್ ಹೆಚ್ಚಿಸಲು ಪ್ರಯತ್ನ ಮುಖ್ಯಮಂತ್ರಿ ಕಣ್ಣೀರು ಹಾಕಿ ಕೈ ಮುಗಿದು ಕಾಪಾಡಿ ಎನ್ನಿ ಜವರಾಯಗೌಡಗೆ ಎಚ್ಡಿಕೆ ಸಲಹೆ ಬೆಂಗಳೂರು ನಗರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಬೆಂಗಳೂರು ಬ್ರ್ಯಾಂಡ್ ಹೆಚ್ಚಿಸಲು ಮುಂದಾಗಿದ್ದೇವೆ ಎಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಅವರು ಬೆಂಗಳೂರು ನಗರದಲ್ಲಿನ ಒಟ್ಟಾರೆ ನಮ್ಮ ಕ್ಲಿನಿಕ್ ಉದ್ಘಾಟನಾ ಸಮಾರಂಭವನ್ನು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನೆರವೇರಿಸಿ ಮಾತನಾಡುತ್ತಿದ್ದರು ವೈದ್ಯರ ಸಲಹೆ ಪಡೆಯಲು ಕಾಯಬೇಕಾದ ಸ್ಥಿತಿ ಇತ್ತು ಇಂದು ನಮ್ಮ ಕ್ಲಿನಿಕ್ ಮುಖಾಂತರ ಉತ್ತಮ ಆರೋಗ್ಯ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಬೆಂಗಳೂರು ನಗರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಕೊಟ್ಟಿದ್ದೇವೆ ರಸ್ತೆಗಳ ನಿರ್ಮಾಣ ಕೂಡ ಅತ್ಯುತ್ತಮವಾಗಿದೆ ಬಹಳಷ್ಟು ಅಭಿವೃದ್ಧಿ ಆಗುತ್ತಿರುವುದನ್ನ ಇವತ್ತು ನಾವು ಬಿಂಸ ಮುಖಾಂತರ ಬೆಂಗಳೂರು ಬ್ರ್ಯಾಂಡ್ ಅನ್ನು ನಾವು ಹೆಚ್ಚಿಗೆಗೊಳಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂತ ಕರೆಯನ್ನು ಕೊಡ್ತೇವೆ ನಮ್ಮ ಕ್ಲಿನಿಕ್ ವಿಚಾರದಲ್ಲಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಮೊದಲೆಲ್ಲ ಕನ್ಸಲ್ಟಿಂಗ್ ಡಾಕ್ಟರ್ಸ್ ಇರ್ತಿದ್ರು ಈ ಕನ್ಸಲ್ಟಿಂಗ್ ಡಾಕ್ಟರ್ ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ಯಾರಾದರೂ ಬಡವರಿಗೆ ಏನಾದರೂ ಆದರೆ ಬಹಳ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಕಾರ್ಪೊರೇಟ್ ಆಸ್ಪತ್ರೆಗೆ ಹೋಗಬೇಕು ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆ ತಗೊಂಡು ಗುಣಮುಖ ಆಗುವಂಥ ಒಂದು ಏನು ಅವಕಾಶ ಇತ್ತು ಅದು ಇತ್ತೀಚಿನ ವರ್ಷಗಳಲ್ಲಿ ಅದರಿಂದ ವಂಚಿತಾದಂಥ ಜನಕ್ಕೆ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕಂತ ಖಾಸಗಿ ವಲಯದಲ್ಲಿದ್ದಂಥ ದವಾಖಾನೆಗಳನ್ನು ಇವತ್ತು ನಮ್ಮ ಕ್ಲಿನಿಕ್ ಅಂತೇಳಿ ಸರ್ಕಾರವೇ ಅದನ್ನು ಕೈಗೆತ್ತಿಕೊಂಡು ಮುತುವರ್ಜಿ ವಹಿಸಿ 438 ಪ್ರಥಮ ಹಂತದಲ್ಲಿ ಇವತ್ತು ನಾವು ಈ ಖಾಸಗಿ ಇರುವಂಥದ್ದನ್ನು ವಲಯದಿಂದ ಸರ್ಕಾರಿ ವಲಯಕ್ಕೆ ನಮ್ಮ ಕ್ಲಿನಿಕನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಸಾಮಾನ್ಯವಾಗಿರುವಂಥ ನೆಗಡಿ ಜ್ವರ ಜೊತೆಗೆ ಬಿ ಪಿ ಡಯಾಬಿಟಿಕ್ಕು ಇತರ ಎಲ್ಲ ರೋಗಗಳ ತಪಾಸಣೆ ಆಗ್ತದೆ ಬರೀ ತಪಾಸಣೆ ಅಷ್ಟೇ ಅಲ್ಲ ಟೆಸ್ಟ್ ಆಗ್ತದೆ ಟೆಸ್ಟು ಆಗ್ತದೆ ಮತ್ತು ಔಷಧಿನೂ ಕೂಡ ಪುಕ್ಕಟ್ಟೆ ಕೊಡುವಂಥ ವ್ಯವಸ್ಥೆ ಇದೆ ಅಲ್ಲದೆ ಟೆಲಿ ಮೆಡಿಸಿನ್ ಕೂಡ ಕೊಡ್ತೇವೆ ಏನಾದರೂ ಹೆಚ್ಚಿನ ಕಾಂಪ್ಲಿಕೇಶನ್ ಬಂದರೆ ಪರಿಣಿತರ ಜೊತೆಗೆ ಟೆಲಿಕಾನ್ಫರೆನ್ಸ್ ಮಾಡಿ ಅವ್ರಿಗೆ ಏನು ಔಷಧಿ ಕೊಡಬೇಕು ಉಪಚಾರ ಕೊಡಬೇಕು ಅಥವಾ ಅವ್ರು ರೆಫರ್ ಮಾಡಿ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ಬೇಕು ಎಲ್ಲ ಕೆಲಸಗಳಾಗ್ತದೆ ಇದು ಸಾಮಾನ್ಯ ನಾಗರಿಕರ ಪ್ರಥಮ ಹಂತದಲ್ಲಿ ನಗರ ಪ್ರದೇಶದಲ್ಲಿ ತಳ ಹಂತದ ಆರೋಗ್ಯ ಸೇವೆಯನ್ನು ಇವತ್ತು ಇನ್ನಷ್ಟು ಜನಪರವಾಗಿರುವಂಥ ಗಟ್ಟಿಗೊಳಿಸಿ ಸಾಮಾನ್ಯ ಆರೋಗ್ಯವನ್ನು ಸುಧಾರಿಸಲು ಸಮುದಾಯದ ಆರೋಗ್ಯವನ್ನು ಸುಧಾರಿಸಲು ಭಾಳ ಒಂದು ದೊಡ್ಡ ಕ್ರಮ ನಮ್ಮ ಸರ್ಕಾರ ತಗೊಂಡಿತ್ತು ಕಳೆದ ಬಾರಿ ನಾವು ಬಜೆಟಲ್ಲಿ ಹೇಳಿದ್ವಿ ಈಗೆಲ್ಲ ಕೂಡ ಸ್ಥಾಪನೆ ಆಗಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಜನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಸಚಿವ ಗೋಪಾಲಯ್ಯ ಡಾಕ್ಟರ್ ಸುಧಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದುಡ್ಡು ಇದ್ದಾಗ ಯಾರೋ ಮಾತು ಕೇಳದೆ ಮನಸೋ ಇಚ್ಛೆ ಖರ್ಚು ಮಾಡಿ 3 ಬಾರಿ ಸೋತಿದ್ದೀರಿ 3 ಚುನಾವಣೆಯಲ್ಲಿ ಖರ್ಚು ಮಾಡಿದ ಹಣದಲ್ಲಿ 25 ಜನರಿಗೆ ಹಣ ನೀಡಿದ್ದರೆ MLC ಆಗಬಹುದಾಗಿತ್ತು ತಾವು ಶಾಸಕರಾಗಬೇಕು ಎನ್ನುವ ಇಚ್ಛೆ ವ್ಯಕ್ತಪಡಿಸಿ ಚುನಾವಣೆಗೆ ನಿಂತಿದ್ದೀರಿ ನಿಮ್ಮ ಕುಟುಂಬವನ್ನು ಬೀದಿಗೆ ತರುವ ಉದ್ದೇಶ ನಮಗೆ ಇಲ್ಲ ಎಲ್ಲವನ್ನು ಸುಸೂತ್ರವಾಗಿ ಚುನಾವಣೆ ನಡೆಸಲು ನಾನು ತಯಾರಾಗಿದ್ದೇನೆ ನೀವು ಜನರ ಬಳಿ ಕೈ ಮುಗಿದು ಕಣ್ಣೀರು ಹಾಕಿಕೊಂಡು ನನ್ನ ಕಾಪಾಡಿ ಎಂದು ಕೇಳಿ ಜನರ ಅನುಕಂಪ ಇದೆ ತರಕಾರಿ ಮಾರುವವರು ಕೂಡ 5 ರೂಪಾಯಿ ಕೊಟ್ಟು ನಿಮಗೆ ಮತ ಹಾಕುತ್ತಾರೆ ಎಂದು ಯಶವಂತಪುರ ಕ್ಷೇತ್ರ JDS ಅಭ್ಯರ್ಥಿ ಜವರಾಯಗೌಡರಿಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸಲಹೆ ನೀಡಿದರು ಇಲ್ಲಿ ಕೆಲವೊಬ್ಬರು ಕಿವಿಯಲ್ಲಿ ಕೆಲವೊಂದು ಮಾತುಗಳನ್ನು ಆಡುತ್ತಿದ್ದಾರೆ ಅದನ್ನು ಬಹಿರಂಗವಾಗಿ ಚರ್ಚಿಸಲು ಆಗುವುದಿಲ್ಲ ಚುನಾವಣೆಯನ್ನು ವ್ಯವಸ್ಥಿತವಾಗಿ ನಡೆಸೋಣ ನಿಮಗೆ ಇನ್ನೂ ಅರ್ಥ ಆಗೋದಿಲ್ಲ ದುಡ್ಡು ಇದ್ದಾಗ ಲೂಸ್ ಬಿಟ್ಟುಬಿಟ್ರೆ ಈಗ ನೋಡು ಈಗ ಅಲ್ಲಿ ಕಿವಿಲೇ ಹೇಳೋನು ಇಲ್ಲಿ ಹೇಳಂಗಿಲ್ಲ ಆದ್ದರಿಂದ ಇವತ್ತು ಇವನ್ನೆಲ್ಲ ದಯವಿಟ್ಟು ಇವರೆಲ್ಲ ನಿನ್ನ ದೇವರು ಇದ್ದಂಗೆ ಈ ಕಾರ್ಯಕರ್ತರು ಇವತ್ತು ಏನು ಕೊಟ್ಟಿದ್ದೀವಿ ಅಂತ ಬಂದವರೆಲ್ಲ ಇವರಲ್ಲಿ ನಮ್ಮಿಂದ ಏನು ಸಿಕ್ಕಿದೆ ಅಂತ ಬಂದವರಿಲ್ಲ ಕಾರ್ಯಕರ್ತರಿಗೋಸ್ಕರ ಈ ಕಾರ್ಯಕರ್ತರಿಗೋಸ್ಕರವಾಗಿ ಗಣೇಶ ಏನೋ ನರಸಿಂಹೂರ್ತಿ ಇವನೇನು ದೊಡ್ಡ ಶ್ರೀಮಂತ ಅಲ್ಲ ಇವನ 5 ಲಕ್ಷ ಕೊಡ್ತೀನಿ ಅಂತ ಅವನು ಅರ್ಥ ಮಾಡ್ಕೊಂಡು ಇವತ್ತು ನಾಳೆಯಿಂದ ಕಾರ್ಯಕರ್ತರ ಜೊತೆಗೂಡಿ ತೊಡೆ ತೊಟ್ಟು ಹೊರಡು ಈ ಚುನಾವಣೆಯಲ್ಲಿ ಗೆಲ್ಲದೇ ಇದ್ರೆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏಕೆಂದ್ರೆ
ಬೆಂಗಳೂರು ನಗರದಲ್ಲಿ ನಮಗೆ ಇರತಕ್ಕಂತದ್ದೇ ನಮ್ಮ ಔಟ್ಸ್ಕರ್ಟ್ಗಳಲ್ಲಿ ಇರತಕ್ಕಂತ ಕ್ಷೇತ್ರಗಳು ನಮ್ಮ ಮಾಗಡಿ ಕ್ಷೇತ್ರದವರು ರಾಮನಗರದವರು ಮಂಡ್ಯದವರು ತುಮಕೂರು ಜಿಲ್ಲೆಯವರು ಈ ಬೆಂಗಳೂರು ಸುತ್ತಮುತ್ತ ಇದ್ದಾರೆ ನನ್ನ ದಾಸರಳ್ಳಿ ಒಳಗೆ 11:30 ಗಂಟೆಯಿಂದ ರಾತ್ರಿ 11:30 ಗಂಟೆ ಸಂಪೂರ್ಣ ದಾಸರಳ್ಳಿ ಆ ಲಕ್ಷ್ಮೀಪುರದ ಭಾಗದಿಂದ ಕೊನೆ ಬಾರ್ಡರ್ ಚಿಕ್ಕಬಣ್ಣವರ ಆ ಕಡೆ ಭಾಗದಿಂದ ಪ್ರಾರಂಭ ಮಾಡಿ ಇಲ್ಲಿ ಸುಂಕದ ಕೊಟ್ಟೆಗೆ ಸುಂಕದ ಕಟ್ಟೆಗೆ ರಾತ್ರಿ 11:30 ಗಂಟೆಗೆ ಕೊನೆ ಸಭೆ ಮುಗಿಸಿದೆ ನೀನು ಹೊರಟ್ರೆ ಕಣ್ಣು ಕೈ ಮುಕ್ಕೊಂಡು ನಿನ್ನ ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಕಾಪಾಡಲಿ ಅಂತ ಹೇಳಿ ಆ ಬೀದಿಲಿ ತರಕಾರಿ ಮಾರ್ತಾರಲ್ಲ ಹೆಣ್ಣು ಮಕ್ಕಳು ಅವರು 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಆ ರೀತಿಯ ಜನ ಇದ್ದಾರೆ ಜನಕ್ಕೂ ನಿಯಂತ್ರಣವಿದೆ ಇಲ್ಲದಿದ್ದರೆ ಸಮಾಜ ಈ ಪ್ರಪಂಚ ಎಲ್ಲಿ ಉಳಿಯೋದು ಇನ್ನು ನಿಯಂತ್ರಿತಕ್ಕಂತ ಜನ ಇದ್ದಾರೆ ಅದರಿಂದ ಇವತ್ತು ನನ್ನ ಕಾರ್ಯಕರ್ತರು ಯಶವಂತಪುರದಲ್ಲಿ ಬೀದಿಗೆ ಬರಬಾರದು ನಾನು ಬಹುಶಃ ನಿಮಗೆ ನೆನಪಿಸ್ಕೊಡ್ತೀನಿ ಈಗ ಕಳೆದ ಈ ಒಂದು 3 ತಿಂಗಳಿಂದ ನಾನು ಮದುವೆಗಳಿಗೆ ಬರ್ತಿಲ್ಲ ಯಾರು ಬಂದು ಯಶವಂತಪುರದವರು ಮದುವೆ ಕರೆದರು ಎಷ್ಟೇ ಕಷ್ಟ ಆದರೂ ಒಂದು ಮದುವೆ ಬಿಡಲಿಲ್ಲ ದಿನಕ್ಕೆ 4-5 ಮದುವೆ ಯಶವಂತಪುರದಲ್ಲಿ ಅಟೆಂಡ್ ಮಾಡಿದ್ದೀನಿ ನಾನು ನಿನಗೋಸ್ಕರ ಅಟೆಂಡ್ ಮಾಡಿದ್ದೀನಿ ಕಾರ್ಯಕರ್ತರು ಇವತ್ತು ನಿರಾಸೆ ಆಗ್ತಾರೆ ಇವತ್ತು ತೀರ್ಮಾನ ಮಾಡಿ ನಾನು ಪಂಚರತ್ನ ರಥಯಾತ್ರೆ ಏನಿದೆ 2-3 ದಿನ ಎಲ್ಲ ವಿಭಾಗದಲ್ಲಿ ಎಲ್ಲ ರಸ್ತೆಯಲ್ಲಿ ನಿಮ್ಮ ಜೊತೆ ತಿರುಗಿಸಿದ್ದ ಇದ್ದೇನೆ ನಾನು ಬರೀ ಒಕ್ಕಲಿಗರು ಅಂತ ಹೇಳಲ್ಲ ಬರೀ ಒಕ್ಕಲಿಗರು ಅಂತ ಹೇಳಲ್ಲ ಇವತ್ತು ಎದ್ದವರೆ ಅಂತ ಹೇಳಿ ಎಲ್ಲ ಸಮಾಜದ ಬಂಧುಗಳು ಈ ಬಾರಿ ನಮ್ಮ ಪಕ್ಷಕ್ಕೆ ಮತ ಕೊಡ್ತಾರೆ ನಾನು ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದ್ದೇನೆ ಉತ್ತರ ಹೆಚ್ಚು ಹಣ ಖರ್ಚು ಮಾಡುವುದು ಬೇಡ ಎಂದು ಸೂಚಿಸಿದ ಎಚ್ ಡಿ ಕುಮಾರಸ್ವಾಮಿ ಕಣ್ಣೀರು ಹಾಕಿಕೊಂಡು ಕೈ ಮುಗಿರಿ ಎಂದು ತಿಳಿಸಿದರು ಹಾಗೆ ಹೇಳುತ್ತಿದ್ದಂತೆಯೇ ಟಿ ಎನ್ ಜವರಾಯಗೌಡ ಅವರು ಕಣ್ಣೀರು ಹಾಕಿಕೊಂಡು ಕಣ್ಣು ಒರೆಸಿಕೊಂಡರು